2018ರಲ್ಲಿ ಆರಂಭಗೊಂಡಿದ್ದ ರೋಮನ್ ಟೆಕ್ನಾಲಜೀಸ್ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರಕ್ಕೆ ಶಿವಮೊಗ್ಗದಲ್ಲಿ ಬೀಗವನ್ನ ಜಡಿಯಲಾಗಿದೆ. ಯಡಿಯೂರಪ್ಪ ಲೋಕಸಭಾ ಸದಸ್ಯರಾಗಿದ್ದಾಗ ಇದನ್ನ ಉದ್ಘಾಟನೆ ಮಾಡಿದ್ರು. ಜಿಲ್ಲೆಯ ನಿರುದ್ಯೋಗಿ ಯುವ ಜನತೆಗೆ ಉದ್ಯೋಗ ನೀಡುವ ಗುರಿಯನ್ನು ಹೊಂದಿತ್ತು. ಇದು ಟೈಲರಿಂಗ್, ಕಂಪ್ಯೂಟರ್, ಹಾರ್ಡ್ವೇರ್, ಸಾಫ್ಟ್ವೇರ್, ಡಾಟಾ ಎಂಟ್ರಿ ಆಪರೇಟರ್, ನೆಟ್ವರ್ಕಿಂಗ್, ಮೊಬೈಲ್ ರಿಪೇರಿ ಸೇರಿದಂತೆ 8 ವಿಭಾಗದಲ್ಲಿ 3 ತಿಂಗಳ ತರಬೇತಿನ ನೀಡಲಾಗ್ತಿತ್ತು. ಆದರೆ ಶಿವಮೊಗ್ಗದಲ್ಲಿ ರೋಮನ್ ಟೆಕ್ನಾಲಜಿ ಸಂಸ್ಥೆ ಹಲವರಿಗೆ ತರಬೇತಿ ಸರ್ಟಿಫಿಕೇಟ್ ಅನ್ನು ಕೊಟ್ಟಿಲ್ಲ. ಈ ಸಂಸ್ಥೆ ಕರ್ನಾಟಕದಲ್ಲಿ 12 ಹಾಗೂ ದೇಶದಾದ್ಯಂತ 150 ಅಧಿಕ ಜಿಲ್ಲೆಗಳಲ್ಲಿ ಕೌಶಲ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. ಈ ಸಂಸ್ಥೆ ಎಲ್ಲಾ ಜಿಲ್ಲೆಗಳಲ್ಲೂ ಬಾಗಿಲು ಮುಚ್ಚಿದೆ ಎನ್ನಲಾಗಿದೆ. ಈ ಸಂಸ್ಥೆ ಮಾಡಿರುವ ಮೋಸದ ಬಗ್ಗೆ ಸಮಗ್ರ ತನಿಖೆ ಅಗತ್ಯವಿದೆ. ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧವೂ ತನಿಖೆಯನ್ನು ನಡೆಸಬೇಕಿದೆ.